ಹಲೋ ಫ್ರೆಂಡ್ಸ್ ನಿಮ್ಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ದರ್ಶನ್ ಅವರ ವಿಚಾರದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ಈಗಾಗಲೇ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಟಿವಿ ನ್ಯೂಸ್ ಚಾನೆಲ್ಗಳಲ್ಲಿ ನೀವೆಲ್ಲ ಈ ಒಂದು ವಿಚಾರವನ್ನ ನೋಡೇ ಇರ್ತೀರಾ ಇದರ ಬಗ್ಗೆ ಸ್ವಲ್ಪ ಜಾಸ್ತಿನೇ ಕೇಳಿರ್ತೀರಾ ಒಂದೆರಡು ದಿನ ಆದ್ಮೇಲೆ ನಿನ್ನೆ ಕೇಳಿದ್ದೆಲ್ಲ ಸುಳ್ಳ ಆಗಿದ್ರೆ ಅಂತಾನು ಕೂಡ ಅಂದುಕೊಂಡಿರ್ತೀರಾ ಯಾಕಂದ್ರೆ ಟಿವಿ ನ್ಯೂಸ್ ಚಾನಲ್ಗಳಲ್ಲಿ ಅಭಿಮಾನಿಯನ್ನೇ ಹತ್ಯೆ ಮಾಡಿದ ದರ್ಶನ್ ಅಂತ ಸುದ್ದಿಯನ್ನ ಮಾಡಿದ್ರು ಅಣ್ಣ ಹತ್ತಿಗೆ ಜೀವನ ಹಾಳಾಗ್ತಾ ಇದೆ ಅಂತ ಬುದ್ಧಿ ಹೇಳೋದಕ್ಕೆ ಬಂದಿದ್ದ ಅಭಿಮಾನಿಯನ್ನೇ ಹತ್ಯೆ ಮಾಡಿದ್ರು ದರ್ಶನ್ ಅವರು ಅಂತ ಸುದ್ದಿಯನ್ನ ಮಾಡಿದ್ರು ನಂತರ ಆ ವ್ಯಕ್ತಿ ಅಭಿಮಾನಿ ಅಲ್ಲ ಕೆಟ್ಟ ಮೆಸೇಜ್ಗಳನ್ನ ಕೆಟ್ಟ ಕಮೆಂಟ್ಗಳನ್ನ ಮಾಡಿ ಈ ಪರಿಸ್ಥಿತಿಗೆ ಬಂದ ಅನ್ನೋದು ಸುದ್ದಿ ಆಯಿತು ನಿಜವಾಗ್ಲೂ ಕೆಟ್ಟ ಕಮೆಂಟ್ಗಳಿಂದ ಕೆಟ್ಟ ಮೆಸೇಜ್ಗಳಿಂದ ಇಷ್ಟೆಲ್ಲ ಆಯಿತಾ ಇದರ ಹಿಂದೆ ಬೇರೆ ಏನಾದರೂ ಇದೆಯಾ ಅನ್ನೋದು ಕೋರ್ಟ್ನಲ್ಲಿ ಸಾಬೀತಾಗಬೇಕು ಇದರಿಂದಲೇ ಗೊತ್ತಾಗುತ್ತೆ ನ್ಯೂಸ್ ಚಾನೆಲ್ಗಳು ಹಾಗೆ ಕೆಲವರು ಈ ಒಂದು ಘಟನೆಯನ್ನ ಯಾವ ರೀತಿ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡ್ರು ಅಂತ ಅಭಿಮಾನಿಗಳನ್ನ ದರ್ಶನವರಿಂದ ದೂರ ಇಡೋದಕ್ಕೆ ಅಭಿಮಾನಿಗಳಲ್ಲಿ ದರ್ಶನವರ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸೋದಕ್ಕೆ ಅಭಿಮಾನಿಯನ್ನೇ ಹತ್ಯೆ ಮಾಡಿದ ದರ್ಶನ್ ಅಂತ ಸುದ್ದಿ ಮಾಡಿ ಈ ಘಟನೆಯನ್ನ ಬಹಳ ಚೆನ್ನಾಗೇ ಬಳಸ್ಕೊಂಡ್ರು ಇದರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದು ಬೇಡ ಈಗಾಗಲೇ ಟಿವಿ ನ್ಯೂಸ್ ಚಾನೆಲ್ಗಳ ಬಂಡವಾಳ ಏನು ಅನ್ನೋದು ಈಗಾಗಲೇ ಬಹುತೇಕರಿಗೆ ಗೊತ್ತಾಗಿದೆ ಈಗ ನಾವು ದರ್ಶನ್ ಅವರ ವೈಯಕ್ತಿಕ ವಿಚಾರಗಳನ್ನ ಬಿಟ್ಟು ಅವರ ಸಿನಿಮಾಗಳ ಬಗ್ಗೆ ಹಾಗೂ ಅವರ ಅಭಿಮಾನಿಗಳ ಬಗ್ಗೆ ಮಾತಾಡೋಣ ದರ್ಶನ್ ಅವರ ಮೇಲೆ ಈ ರೀತಿ ಆರೋಪ ಕೇಳಿಬಂದ ತಕ್ಷಣ ಸಾಕಷ್ಟು ಜನ ಅಭಿಮಾನಿಗಳು ಹಾಗೆ ಸೆಲೆಬ್ರಿಟಿಗಳು ಶಾಕ್ ಆದ್ರು ಮತ್ತೊಂದು ಕಡೆ ಇನ್ನೂ ಕೆಲವರು ತುಂಬಾನೇ ಖುಷಿ ಪಟ್ರು ಅವರು ಯಾರು ಅನ್ನೋದು ಕೂಡ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಇಲ್ಲಿಗೆ ದರ್ಶನ್ ಸಿನಿಮಾ ಜೀವನ ಅಂತ್ಯ ಇನ್ನು ಮುಂದೆ ದರ್ಶನ್ ಸಿನಿಮಾ ಮಾಡೋದಿಲ್ಲ ಸಿನಿಮಾ ಮಾಡಿದ್ರು ನೋಡೋದಿಲ್ಲ ಅಂತ ತುಂಬಾ ಜನ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇತ್ಕೊಂಡು ದರ್ಶನ್ ಅವರ ಸಹಾಯವನ್ನ ಪಡ್ಕೊಂಡು ಈಗ ತುಂಬಾನೇ ಖುಷಿಯಲ್ಲಿದ್ದಾರೆ ಇವರಿಗೆಲ್ಲ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಒಂದು ವೇಳೆ ದರ್ಶನ್ ಅವರು ಸಿನಿಮಾ ಮಾಡಲಿಲ್ಲ ಅಂದ್ರೆ ಅದು ದರ್ಶನ್ ಅವರ ಸಿನಿಮಾ ಕೆರಿಯರ್ ಅಂತ ಅಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿಯೇ ಅಂತ ಅರ್ಥ ಅದು ಯಾಕೆ ಅಂತ ಕೂಡ ಹೇಳ್ತೀವಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗಿಂತ ಬೇರೆ ಭಾಷೆಯ ಸಿನಿಮಾಗಳೇ ತುಂಬಾ ದೊಡ್ಡ ಮಟ್ಟದಲ್ಲಿ ಓಪನಿಂಗ್ ಅನ್ನ ತಗೊಳ್ಳುತ್ತವೆ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಮಟ್ಟದ ಕಲೆಕ್ಷನ್ ಮಾಡುತ್ತವೆ ಹಾಗಂತ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬಂದಿಲ್ಲ ಅಂತ ಅಲ್ಲ ಕನ್ನಡದಲ್ಲೂ ಕೂಡ ಒಳ್ಳೆ ಸಿನಿಮಾಗಳು ಬರ್ತಾ ಇವೆ ಆದರೆ ಕನ್ನಡ ಸಿನಿಮಾಗಳನ್ನ ನೋಡೋದಕ್ಕೆ ಜನ ಥಿಯೇಟರ್ಗಳಿಗೆ ಬರ್ತಾ ಇಲ್ಲ ರೀಸೆಂಟ್ ಆಗಿ ನಾವು ನೋಡಿರುವಂತಹ ವರ್ಸ್ಟ್ ಸಿನಿಮಾಗಳಲ್ಲಿ ದರ್ಶನವರ ಕ್ರಾಂತಿ ಸಿನಿಮಾವೂ ಕೂಡ ಒಂದು ಈ ಸಿನಿಮಾದ ಕತೆಯಿಂದ ಹಿಡಿದು ದರ್ಶನ್ ಅವರ ಲುಕ್ವರೆಗೂ ಕೂಡ ಎಲ್ಲವೂ ವರ್ಸ್ಟ್ ಆಗೇ ಮಾಡಿದ್ರು ಇಷ್ಟು ದೊಡ್ಡ ಹೀರೋ ಈ ರೀತಿಯ ಸಿನಿಮಾಗಳನ್ನ ಮಾಡಿದ್ರೆ ಇಂಡಸ್ಟ್ರಿ ಕತೆ ಏನು ಮೊದಲೇ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಅಂತ ಅಂದುಕೊಳ್ತಿದ್ದ ಹಾಗೇನೆ ಕ್ರಾಂತಿ ಸಿನಿಮಾವನ್ನ ಜನ ಥಿಯೇಟರ್ಗಳಿಗೆ ಬಂದು ನೋಡಿದ್ರು ಸಿನಿಮಾ ದೊಡ್ಡ ಮಟ್ಟಕ್ಕೆ ಕ್ರಾಂತಿ ಮಾಡದೇ ಇದ್ರೂ ಕೂಡ ದರ್ಶನ್ ಅವರಿಗೆ ಮತ್ತೊಂದು ಐತಿಹಾಸಿಕ ಸಿನಿಮಾ ಮಾಡೋ ಮಟ್ಟಕ್ಕೆ ಕಲೆಕ್ಷನನ್ನು ತಂದುಕೊಡ್ತು ಈಗ ತುಂಬಾ ಜನ ಕ್ರಾಂತಿ ಸಿನಿಮಾ ಫ್ಲಾಫ ಆಯ್ತು ಹಾಗೆ ಹೀಗೆ ಅಂತ ಹೇಳ್ತಾರೆ ಕ್ರಾಂತಿ ಸಿನಿಮಾ ಫ್ಲಾಫ್ ಆಗಿದ್ರೆ ಶೈಲಜಾ ಅವರು ಮತ್ತೆ ಯಾಕೆ ದರ್ಶನ್ ಅವರ ಜೊತೆ ಸಿನಿಮಾವನ್ನ ಮಾಡ್ತಾ ಇದ್ರು ಅದು ಕೂಡ ಬಿಗ್ ಬಜೆಟ್ ಹಿಸ್ಟಾರಿಕಲ್ ಸಿನಿಮಾವನ್ನ ಯಾವುದೇ ಮೀಡಿಯಾ ಪ್ರಮೋಷನ್ ಇಲ್ಲದೆ ಯಾವುದೇ ಮೀಡಿಯಾ ಸಪೋರ್ಟ್ ಇಲ್ದೇನೆ ಅಭಿಮಾನಿಗಳೇ ಕ್ರಾಂತಿ ಸಿನಿಮಾವನ್ನ ಗೆಲ್ಲಿಸಿಕೊಟ್ರು ಇನ್ನು ಕಾಟೆ ಸಿನಿಮಾ ಈ ಸಿನಿಮಾದ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು ಬೇರೆ ಲೆವೆಲ್ಗೆ ಈ ಸಿನಿಮಾ ಬರ್ತಾ ಇದೆ ಅಂತ ಆದ್ರೆ ಸಿನಿಮಾ ನೋಡಿದ ಮೇಲೆ ಆ ಏನು ಅನ್ನಿಸ್ಲಿಲ್ಲ ಒಂದು ಆವರೇಜ್ ಸಿನಿಮಾ ಅಂತಾನೆ ಹೇಳ್ಬೋದು ಆದರೆ ಕನ್ನಡದ ಆಡಿಯನ್ಸ್ಗಳು ಕಾಟೇರ ಸಿನಿಮಾನ ಯಾವ ಮಟ್ಟಕ್ಕೆ ತಗೊಂಡೋದ್ರು ಅಂತ ನಿಮಗೆಲ್ಲ ಗೊತ್ತೇ ಇದೆ ಸಾಕಷ್ಟು ವರ್ಷಗಳ ನಂತರ ಥಿಯೇಟರ್ ಗಳಿಗೆ ಜನ ಮುಗಿಬಿದ್ದು ಸಿನಿಮಾವನ್ನ ನೋಡೋದಕ್ಕೆ ಬಂದ್ರು ಅದರಲ್ಲೂ ಫ್ಯಾಮಿಲಿ ಆಡಿಯನ್ಸ್ಗಳು ಹಳ್ಳಿಯ ಜನರು ಥಿಯೇಟರ್ ಗಳಿಗೆ ಬಂದು ಕಾಟೇರಾ ಸಿನಿಮಾವನ್ನ ನೋಡಿದ್ರು ಈಗಿನ ಟೈಮ್ನಲ್ಲೂ ಥಿಯೇಟರ್ಗಳಿಗೆ ಥಿಯೇಟರ್ ಗಳಿಗೆ ಟ್ಯಾಕ್ಟರ್ಗಳಲ್ಲಿ ಎತ್ತಿನ ಗಾಡಿಗಳಲ್ಲಿ ಬಂದು ಕಾಟೇರ ಸಿನಿಮಾವನ್ನ ನೋಡ್ಕೊಂಡೋದ್ರು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಕಾಟೇರ ಸಿನಿಮಾ ಎಲ್ಲ ವಿಚಾರಗಳಲ್ಲೂ ಹೊಸ ದಾಖಲೆಗಳನ್ನ ಬರಿತು ತೆಲುಗಿನ ಪ್ರಭಾಸ್ ಹಾಗೂ ಪ್ರಶಾಂತ್ ನಿಲ್ ಅವರ ಕಾಂಬಿನೇಷನ್ನ ಸಲಾರ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾಗೆ ಕರ್ನಾಟಕದಲ್ಲಿ ಇರೋದಕ್ಕೆ ಜಾಗನೇ ಕೊಡ್ಲಿಲ್ಲ ಕಾಟೇರ ಸಿನಿಮಾ ಇನ್ನು ಈಗ ಕರ್ನಾಟಕದಲ್ಲಿ ಸಾಕಷ್ಟು ಥಿಯೇಟರ್ಗಳು ಮುಚ್ಚಿ ಹೋಗ್ತಾ ಇವೆ ಇನ್ನು ಕೆಲವು ಥಿಯೇಟರ್ಗಳಲ್ಲಿ ಬೇರೆ ಭಾಷೆಯ ಸಿನಿಮಾಗಳು ಬಹಳ ಚೆನ್ನಾಗಿ ಹೊಡ್ತಾ ಇವೆ ಸಾಕಷ್ಟು ಜನ ಥಿಯೇಟರ್ ಹೋನರ್ಗಳು ಹೇಳಿರೋ ಹಾಗೆ ದರ್ಶನ್ ಅವರ ಸಿನಿಮಾಗಳಿಗೆ ಮಾತ್ರ ಜನ ಥಿಯೇಟರ್ಗೆ ಬರ್ತಾ ಇದ್ದಾರೆ ಅಂತ ಸಾಕಷ್ಟು ಜನ ಥಿಯೇಟರ್ ಹೋನರ್ಗಳೇ ಹೇಳಿದ್ದಾರೆ ಇಂತಹ ಟೈಮ್ನಲ್ಲಿ ದರ್ಶನ್ ಅವರು ಸಿನಿಮಾ ಮಾಡೋದನ್ನ ಬಿಟ್ರೆ ಅದು ದರ್ಶನ್ ಅವರ ಸಿನಿಮಾ ಕೆರಿಯರ್ ಅಂತ್ಯ ಅಂತ ಅಲ್ಲ ಕನ್ನಡ ಇಂಡಸ್ಟ್ರಿಯೇ ಅಂತ್ಯ ಆಗುತ್ತೆ ಒಂದು ಕಡೆ ದರ್ಶನ್ ಅವರ ಸಿನಿಮಾಗಳನ್ನ ಹೊರತುಪಡಿಸಿ ಬೇರೆ ಸಿನಿಮಾಗಳು ಅಂದ್ರೆ ಕನ್ನಡದ್ದೇ ಬೇರೆ ಸಿನಿಮಾಗಳು ಥಿಯೇಟರ್ ನಲ್ಲಿ ಓಡ್ತಾ ಇಲ್ಲ ಮತ್ತೊಂದು ಕಡೆ ಓ ಟಿಯಲ್ಲಿ ಕನ್ನಡ ಸಿನಿಮಾಗಳಿಗೆ ಬೆಲೆನೇ ಇಲ್ಲ ಇನ್ನು ಮತ್ತೊಂದು ಕಡೆ ಬೇರೆ ಭಾಷೆಯ ಸಿನಿಮಾಗಳು ಕರ್ನಾಟಕದಲ್ಲಿ ರಾಜಾರೋಷವಾಗಿ ರಿಲೀಸ್ ಆದಾಗ ದರ್ಶನ್ ಅವರು ಅದರ ಬಗ್ಗೆ ಮಾತನಾಡಿದಾಗ ಇವರ ಜೊತೆ ಕೈ ಜೋಡಿಸುವ ಧೈರ್ಯ ಕೂಡ ಯಾರಿಗೂ ಇರಲಿಲ್ಲ ಆದರೆ ಈಗ ಅವರು ಯಾವುದೋ ಆರೋಪದಲ್ಲಿ ತಗಲಾಕೊಂಡಾಗ ಇದನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ ದರ್ಶನ್ ಅವರ ಸಿನಿಮಾ ಕೆರಿಯರ್ ಅಂತ್ಯ ಅಂತ ಮಾತನಾಡ್ತಾ ಇದ್ದಾರೆ ಇಷ್ಟು ದಿನ ದರ್ಶನ್ ಅವರ ಸಹಾಯವನ್ನೇ ಪಡ್ಕೊಂಡು ದರ್ಶನ್ ಅವರಿಂದಲೇ ಬೆಳೆದು ಬಂದಂತವರು ಈಗ ಅವರನ್ನೇ ನೋಡಿ ನಗ್ತಾ ಇದ್ದಾರೆ ಇಲ್ಲಿ ನಿಜವಾಗ್ಲೂ ಇದರ ಲಾಭ ಆಗೋದು ಬೇರೆ ಭಾಷೆಯ ಸಿನಿಮಾ ಇಂಡಸ್ಟ್ರಿ ಅವರಿಗೆ ಕೆಲವರಿಗೆ ಇದೆಲ್ಲ ಅರ್ಥ ಆಗ್ತಾ ಇಲ್ಲ ಈಗ ದರ್ಶನ್ ಅವರು ಯಾವುದೋ ಆರೋಪದಲ್ಲಿ ತಗ್ಲಾಕೊಂಡಿರೋದನ್ನ ನೋಡಿ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ ಮುಂದೊಂದು ದಿನ ಇವರ ಸಿನಿಮಾ ರಿಲೀಸ್ ಆಗೋದಕ್ಕೆ ಥಿಯೇಟರ್ಗಳೇ ಸಿಗೋದಿಲ್ಲ ಸಿಕ್ಕಿರೋಂತಹ ಥಿಯೇಟರ್ಗಳು ಖಾಲಿ ಉಡಿತಾ ಇರಬೇಕಾದ್ರೆ ಇದೆಲ್ಲವೂ ಕೂಡ ಅರ್ಥ ಆಗುತ್ತೆ ಒಂದಂತೂ ನಿಜ ದರ್ಶನ್ ಅವರ ಸಿನಿಮಾಗಳು ಬರೋವರೆಗೂ ಜನರು ಕನ್ನಡ ಸಿನಿಮಾಗಳನ್ನು ನೋಡೋದಕ್ಕೆ ಥಿಯೇಟರ್ಗಳಿಗೆ ಬರ್ತಾರೆ ದರ್ಶನ್ ಅವರು ಸಿನಿಮಾ ಮಾಡೋದನ್ನು ಬಿಟ್ಟರೆ ಅದರ ಸಂಪೂರ್ಣ ಲಾಭ ಬೇರೆ ಭಾಷೆಯ ಇಂಡಸ್ಟ್ರಿಯವರು ಪಡೆದುಕೊಳ್ಳದಂತೂ ಪಕ್ಕಾ ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬರನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್